ಆಲಿಸುವ ಆಲಿಸುವ ಮೌನಗಳ ರಾಗ. ನಮಸ್ಕಾರ, ರಾಗ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಈಗಾಗಲೇ ಪೋಸ್ಟರ್ ಮತ್ತು ಟ್ರೇಲರ್ನಿಂದ ಜನರಿಗೆ ಇಷ್ಟ ಆಗಿರುವಂತಹ ಚಿತ್ರ ರಾಗ. ಹಾಸ್ಯ ನಟ ಮಿತ್ರ ಮತ್ತು ಭಾಮ ಅಭಿನಯದ ಈ ಚಿತ್ರ ಇದೇ 21ನೇ ತಾರೀಕು ಅಂದರೆ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಅನೇಕ ಹಿರಿಯ ಕಲಾವಿದರು ಸಹ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಅಷ್ಟೇ ಅಲ್ಲ, ಪಿ ಸಿ ಶೇಖರ್ ಅವರು ಆ್ಯಕ್ಷನ್ ಕಟ್ ಹೇಳಿದರೆ ಅರ್ಜುನ್ ಜನ್ಯ ಅವರು ಸಂಗೀತ ಕೊಟ್ಟಿದ್ದಾರೆ. ಅಂಧರ ಕುರಿತಾಗಿ ತಯಾರಾಗಿರುವಂತಹ ಈ ಚಿತ್ರ ಹಲವು ನಿರೀಕ್ಷೆಯನ್ನು ಹುಟ್ಟುಹಾಕಿರುವಂಥದ್ದು. ಅಷ್ಟೇ ಅಲ್ಲ, ಅನೇಕ ಕಲಾವಿದರು ಸ್ಟಾರ್ ನಟರ ಸಾಥ್ ಕೂಡ ಈ ಚಿತ್ರಕ್ಕೆ ಇರುವಂಥದ್ದು. ಹಾಗಾದರೆ ಈ ಚಿತ್ರದ ವಿಶೇಷತೆ ಏನು ಅನ್ನೋದನ್ನು ತಿಳಿಯೋಣ. ಅದಕ್ಕಾಗಿ ಚಿತ್ರತಂಡ ನಮ್ಮ ಸ್ಟುಡಿಯೋದಲ್ಲಿದೆ. ಅವರನ್ನು ಮೊದಲಿಗೆ ಪರಿಚಯ ಮಾಡಿಬಿಡ್ತೀನಿ. ಹಿರಿಯ ನಟರಾದಂತಹ ರಮೇಶ್ ಭಟ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇನ್ನು ಹಾಸ್ಯ ನಟರು ಮತ್ತು ಈ ಚಿತ್ರದ ಮುಖಾಂತರನೇ ನಿರ್ಮಾಪಕರಾಗಿರುವಂತಹ ಮಿತ್ರ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಿರ್ದೇಶಕರಾದಂತಹ ಪಿ ಸಿ ಶೇಖರ್ ಅವರು, ಸರ್ ವೆಲ್ಕಮ್ ಟು ದಿ ಶೋ. ಹಾಯ್ ಮ್ಯಾಮ್, ಹಾಯ್, ನಮಸ್ತೆ. ಎಸ್, ಟ್ರೇಲರ್ ನೋಡಿದ್ರೇ ಅನಿಸುತ್ತೆ ವಿಭಿನ್ನವಾದಂತಹ ಪ್ರಯೋಗ ಆಗಿದೆ ಅಂತ. ಎಸ್ ಶೇಖರ್ ಅವರೇ, ಏನು ಎಲ್ಲರೂ ಒಂದೇ ಥರ ಕಾಸ್ಟ್ಯೂಮ್ ಹಾಕೊಂಡು ಬಂದಿದ್ದೀರಿ? ಏನು ಪ್ರಚಾರ ಮಾಡ್ತಿದ್ದೀರಾ, ಹೇಗೆ? ಇಲ್ಲ, ಆಲ್ ಆರ್ ಸೇಮ್ ಅಂತ. ಆಲ್ ದ ಟೀಮ್ ಮೆಂಬರ್ಸ್ ಆರ್ ಸೇಮ್ ಅಂತ ಅಷ್ಟೇ. ಸೊ ಈ ಮುಖಾಂತರ ಎಲ್ಲರೂ ಒಂದೇ ಅಂತ ಬಂದಿದ್ದೀರಿ. ಓಕೆ. ರಾಗ ನೋಡಿದ್ರೇ ಅನಿಸುತ್ತೆ ಒಂಥರ ವಿಭಿನ್ನವಾಗಿದೆ, ಅದು ಕೂಡ ಅಂಧರ ಕುರಿತಾಗಿ ಮಾಡಿರುವಂಥದ್ದು. ಸೊ ಯಾಕೆ ಇದೇ ಹೆಸರಿಟ್ರಿ? ಏನು ಆ್ಯಕ್ಚುಲಿ ಲವ್ ಡೆಫಿನಿಷನ್ನು ಒಂದು ಹೊಸ ಫಾರ್ಮೆಟಲ್ಲಿ ಮಾಡಬೇಕು ಅಂತ ನನ್ನ ಥಾಟ್ ಇತ್ತು. ಯಾಕಂದರೆ ನಾವು ಇದು ಒಂದು ಫಿಲಾಸಫಿಕಲ್ ಟಚ್ ಇರೋ ಒಂದು ಸಿನಿಮಾ. ನಾವು ಆ್ಯಕ್ಚುಲಿ ಏನು ಡಿಸೈಡ್ ಮಾಡ್ಕೊಂಡಿದ್ದೀವಿ ನಮ್ಮ ಲೈಫ್ ಅಂತ ಹೇಳಿದ್ರೆ, ನಾವು ಏನೇನು ನೋಡ್ತೀವಿ ದಟ್ ಈಸ್ ರಿಯಲ್ ಅಂತ ಅಂದ್ಕೊಳ್ತೀವಿ. ಒಂದು ವರ್ಲ್ಡ್ನ ನಾವು ನೋಡೋ ರೀತಿ ನಮ್ಮ ಕಣ್ಣಲ್ಲಿ ಅಂತ ಅಂದ್ಕೊಳ್ತೀವಿ, ಆದರೆ ನಮ್ಮ ವರ್ಲ್ಡನ್ನು ನೋಡೋ ರೀತಿ ನಮ್ಮ ಮೈಂಡಲ್ಲಿದೆ ಅನ್ನೋದೇ ನಿಜ. ಆ ಥಾಟ್ಸ್ನ ತರಬೇಕು ಅನ್ನೋದು ನನಗೊಂದು ಸಿನಿಮಾವಾಗಿ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅದನ್ನು ಕಮರ್ಷಿಯಲ್ ಸಿನಿಮಾವಾಗಿ ಮಾಡಬೇಕು ಅಂತ ಇದ್ದಾಗ ಡೆಫಿನೆಟ್ಲಿ ಲವ್ ಅನ್ನೋ ಥೀಮು ಇಟ್ ಈಸ್ ಆಲ್ವೇಸ್ ಅ ಸೆಲ್ಲಿಂಗ್ ಪಾಯಿಂಟ್ ಆ್ಯಂಡ್ ಎಲ್ಲರೂ ಗಮನಿಸಿ ನೋಡೋ ಒಂದು ಪಾಯಿಂಟ್. ಸೊ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಈ ಥಾಟ್ಸ್ನ ಕ್ರಿಯೇಟ್ ಮಾಡಬೇಕು. ಇನ್ನೊಂದು ಲವ್ಗೆ ಇನ್ನೊಂದು ಡೆಫಿನೇಷನ್ ಇದ್ದರೆ ಹೆಂಗಿರುತ್ತೆ? ಬಿಯಾಂಡ್ ಲವ್ ನಿಜ ಏನಂತ ಹೇಳಿದ್ರೆ ಎರಡು ಮೈಂಡ್ ಕನೆಕ್ಟ್ ಆಗೋದೇ ನಿಜವಾದ ಲವ್ ಅನ್ನೋದು ನನ್ನ ಒಂದು ಪಾಯಿಂಟು. ಸೊ ಅದನ್ನು ಡಿಫೈನ್ ಮಾಡೋದೇ ಈ ಸಿನಿಮಾದ ಕತೆ. ಸೊ ಎರಡು ವಿಜುವಲಿ ಇಂಪೇರ್ಡ್ ಪೀಪಲ್ನ ಅವರು ನೋಡ್ತಾ ಇಲ್ಲ, ಬಟ್ ಅವರ ಭಾವನೆಗಳು ಕನೆಕ್ಟ್ ಆಗ್ತಿದೆ. ಸೊ ಅದು ಒಂದು ಮ್ಯೂಸಿಕಲಾಗಿ ಕನ್ವರ್ಟ್ ಆದರೆ ಹೆಂಗಿರುತ್ತೆ ಅನ್ನೋ ಒಂದು ಥಾಟ್ ಪ್ರಾಸೆಸ್ಸೇ ರಾಗ. ಅದು ಮ್ಯೂಸಿಕಲಾಗಿ ಕನ್ವರ್ಟ್ ಆಗೋದ್ರಿಂದ ರಾಗ ಅಂತ ನಾವು ಟೈಟಲ್. ಆ ಭಾವನೆಗಳು ಇಲ್ಲಿ ವ್ಯಕ್ತವಾಗಿದೆ. ಹೇಗೆ ಒಪ್ಕೊಂಡ್ರಿ? ಸಾಮಾನ್ಯವಾಗಿ ನಟನೆ ಮಾಡೋದೇ ಒಂದು ಕಲೆ, ಅದೇ ಬೇರೆ. ಈಗ ಅಂಧರಾಗಿ ಜಗತ್ತನ್ನು ನೋಡುವಂಥದ್ದು ಇರ್ಬೋದು, ಈ ಚಿತ್ರದಲ್ಲಿ ನಡೆಸುವಂಥದ್ದು, ನಿಮ್ಗೆ ಕಷ್ಟ ಆಗಲಿಲ್ವಾ? ಇಲ್ಲ, ಇದು ಒಬ್ಬ ಕಲಾವಿದನಿಗೆ ತೃಪ್ತಿ ಅನ್ನೋದು ಇರೋದೇ ಇಲ್ಲ. ಏನಾದರೂ ಹೊಸದನ್ನು ಅಚೀವ್ ಮಾಡಬೇಕು, ಹೊಸದ ಎಕ್ಸ್ಪೆರಿಮೆಂಟ್ ಏನಾದರೂ ಮಾಡಬೇಕು ಅನ್ನೋ ಆಸೆ ಖಂಡಿತ ಇರುತ್ತೆ. ಎಸ್ಪೆಷಲಿ ಹಿರಿಯ ರಂಗಭೂಮಿ ಕಲಾವಿದರವರು, ಅವರಿಗೆಲ್ಲ ಇನ್ನೂ ಕೂಡ ಆ ಆಸೆ ಬತ್ತೇ ಇಲ್ಲ. ಪಾತ್ರಗಳು ಸಿಕ್ಕಿದ್ರೆ ಅದಕ್ಕೆ ಏನಾದರೂ ಜೀವ ತುಂಬುವಂಥ ಕುಸಿರಿ ಕೆಲಸ ಮಾಡುವಂಥ ಕೆಲಸ ಮಾಡ್ತಾ ಇರ್ತಾರೆ. ಅವರನ್ನೆಲ್ಲ ನೋಡ್ಕೊಂಡು ನಾವು ಕಲ್ತಿದ್ದೀವಿ. ಒಂದು ಟೈಮಲ್ಲಿ ಏನಾಗುತ್ತೆ, ಮನೋಟನ ಎನಿಸ್ಬಿಡುತ್ತೆ ಜೀವನ ಪಾತ್ರ. ಈಗ ಮಾಡಿದ್ದೇ ಮಾಡು, ಹೇಳಿದ್ದೇ ಹೇಳು, ಅದೇ ಹಾಸ್ಯ, ಅದೇ ಚೇಷ್ಟೆ, ಅದೇ ಕಪಿ ಚೇಷ್ಟೆಗಳು, ಒಂಥರ ಬೇಜಾರಾಗ್ಬಿಟ್ಟಿತ್ತು ನನಗೆ ಲೈಫಲ್ಲಿ. ಈ ನಟನೆ ಅನ್ನೋದು ಬೇಜಾರಾಗಿ ಸ್ವಲ್ಪ ನೇಪಥ್ಯಕ್ಕೆ ಒಟ್ಬಿಟ್ಟಿದ್ದೆ ನಾನು. ಬೇಡ ನನಗೆ ಇಷ್ಟೊಂದು ಸ್ಪೆಷಲ್ ಕ್ಯಾರೆಕ್ಟರ್ಗಳಿದ್ರೆ ಮಾತ್ರ ಮಾಡೋಣ ಅಂತ. ಆ ಟೈಮಲ್ಲಿ ಶೇಖರ್ ಸರ್ ಬಂದು ಕತೆ ಹೇಳಿದ್ರು. ಒಂದು ವಿಷಯ ಹೇಳಿದ್ರು, ಸರ್ ಒಂದು ಕತೆ ಹೇಳ್ತೀನಿ ಕೇಳಿ, ಫ್ರೀ ಆಫ್ ಮೈಂಡಲ್ಲಿ ಕೇಳಿ, ಆಮೇಲೆ ಏನಾಗಬೇಕು ನಾನು ನಿಮ್ಗೆ ಹೇಳ್ತೀನಿ. ಕತೆ ಕೇಳಿದ ಈ ರಾಗ ಸಿನಿಮಾದ ಕತೆ ಕೇಳಿದಾಗ, ಈ ಕತೆ ನನಗೆ ಯಾಕೆ ಹೇಳ್ತಾ ಇದ್ದಾರೆ, ಇಷ್ಟು ದೊಡ್ಡ ಕತೆ ನನಗೆ ಯಾಕೆ ಹೇಳ್ತಾ ಇದ್ದಾರೆ, ಇದರಲ್ಲಿ ಯಾವ ನನಗೆ ಸೂಟ್ ಆಗುವಂಥ ಯಾವ ಕ್ಯಾರೆಕ್ಟ್ರು ಬರ್ತಾ ಇಲ್ವಲ್ಲ ನನಗೆ ಅಂದ್ರೆ. ನೀವು ಹಾಸ್ಯದ ಒಂದು ಇದಿಟ್ಕೊಂಡೇ ನೋಡ್ತಾ ಇದ್ರಿ. ಚೆನ್ನಾಗಿದೆ, ನಾನು ಕಣ್ಣೀರ್ ಆಗ್ತಾ ಇದ್ದೀನಿ, ಸಾರ್ ಕಣ್ಣೀರ್ ಆಗ್ತಾ ಇದ್ದಾರೆ, ಮಾತಾಡ್ತಾ ಇದ್ದೀವಿ, ಇಮೋಷನಲ್ ಆಗ್ತಾ ಇದ್ದೀವಿ, ಎಲ್ಲ ಆಗ್ತಾ ಇದೆ. ಸರ್ ಈ ಸಿನಿಮಾದಲ್ಲಿ ಕತೆ ಸಖತ್ತಾಗಿದೆ ಸರ್, ಸೂಪರ್ ಆಗಿದೆ, ಎಕ್ಸ್ಟ್ರಾಡಿನರಿ. ಇಷ್ಟು ವರ್ಷದಲ್ಲಿ ನಾನು ಎಷ್ಟೋ ಸಿನಿಮಾಗಳು ನೋಡಿದ್ದೀನಿ, ಕೊರಿಯನ್ ಸಿನಿಮಾ, ಮಲಯಾಳಂ ಸಿನಿಮಾ ಎಲ್ಲ ನೋಡಿದ್ದೀನಿ, ನಾನು ಕನ್ನಡ ಸಿನಿಮಾ ಎಲ್ಲ ನೋಡಿದ್ದೀನಿ, ಆದರೆ ಈ ಥರ ಒಂದು ಸ್ಕ್ರೀನ್ ಪ್ಲೇ, ಈ ಥರ ಒಂದು ಕತೆ ನಾನು ಕೇಳಲಿಲ್ಲ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಬಟ್ ಈ ಸಿನಿಮಾದಲ್ಲಿ ನನ್ನ ಏನು ಕ್ಯಾರೆಕ್ಟರ್ ಗೊತ್ತಾಗಿಲ್ಲ. ಇಲ್ಲ, ಮೇನ್ ಕ್ಯಾರೆಕ್ಟರ್ ನೀವೇ ಮಾಡಬೇಕು. ಇದರಲ್ಲಿ ನನಗೆ ಗೊತ್ತಿರುವಂಥ ನಟರುಗಳಲ್ಲಿ ನೋಡೋದಕ್ಕೆ ಸುಮಾರಾಗಿದ್ದು ಕುಳ್ಳೆಗೆ ಕಪ್ಪಿಗೆ ಇರುವಂಥ ವ್ಯಕ್ತಿ ನೀವೊಬ್ಬರೇ ಇರೋದು. ಸೊ ಈ ಮೇನ್ ಕ್ಯಾರೆಕ್ಟರ್ ನೀವು ಮಾಡಬೇಕು, ಈ ಒಂದು ಡಿಫ್ರೆನ್ಸ್ ಇರುವಂಥ ಒಂದು ಈ ಥರ ನಿಮ್ಮ ಫಿಸಿಕ್ ನಿಮ್ಮ ಶೈಲಿ ಇರಬೇಕು, ಬಟ್ ನಾನು ನಿಮ್ಮನ್ನು ಸಿರಿ ಮಾಡ್ತೀನಿ
ಚೇಂಜ್ ಮಾಡ್ತೀನಿ, ಹಳೆ ಮಿತ್ರನ ತೆಗೆದು ಬಿಸಾಕಿ ಹೊಸ ಒಂದು ಮಿತ್ರನ ನಾನು ತೋರಿಸ್ಬೇಕು, ನೀವು ಒಪ್ಕೋಬೇಕು ಇದನ್ನು ಅಂತ. ಹಾಗಾಗಿ ರಾಗ ಒಪ್ಕೊಂಡೆ, ಹೊಸ ಮಿತ್ರನನ್ನೇ ತೋರಿಸಿದ್ದಾರೆ ಇಲ್ಲಿ, ಸೃಷ್ಟಿ ಮಾಡಿದ್ದಾರೆ ಮಿತ್ರನ. ಯಾಕೆ ಶೇಖರ್ ಅವರೇ ಮಿತ್ರ ಅವ್ರನ್ನೇ ನೀವು ಸೆಲೆಕ್ಟ್ ಮಾಡಬೇಕು ಅಂತ? ಈಗ ನನಗೆ ಎರಡು ವಿಷಯ, ಒಂದು ಲವ್ ಬಿಯಾಂಡ್ ಕಲರ್ಸ್, ಈ ರೇಸಿಸಮ್ ಆರ್ ಲವ್ ಬಿಯಾಂಡ್ ರಿಲಿಜನ್, ಇದೆಲ್ಲನೂ ಡಿಫೈನ್ ಮಾಡಬೇಕಾಗಿದ್ದಕ್ಕೆ ಒಂದು ಕ್ಯಾರೆಕ್ಟರ್ ಬೇಕು. ಆ್ಯಂಡ್ ಒಂದು ಸ್ಟ್ರೇಂಜ್ ಕಾಸ್ಟಿಂಗ್ ಈ ಸಿನಿಮಾದ. ಒಂದು ಒಬ್ಬ ಡೈರೆಕ್ಟರ್ಗೆ ಬೆಸ್ಟ್ ಅಚೀವ್ಮೆಂಟ್ ಏನಂತ ಹೇಳಿದ್ರೆ, ಆ ಸಿನಿಮಾದಲ್ಲಿ ಆಕ್ಟರ್ ಆಗಿ ಕಾಣಬಾರ್ದು ಯಾರು, ಇದು ಈ ಆಕ್ಟ್ರು ಇದು ಇವರು ಅಂತ ಬ್ರ್ಯಾಂಡ್ ಆಗೋದು, ಅದನ್ನು ಬಿಟ್ಟು ಒಂದು ಕ್ಯಾರೆಕ್ಟರ್ ಆಗಿ ಸೃಷ್ಟಿ ಮಾಡೋದೇ ಒಬ್ಬ ಡೈರೆಕ್ಟರ್ದು ಹೈಯೆಸ್ಟ್ ಕೆಲಸ ಅಂತ ನನಗೆ ಅನಿಸುತ್ತೆ. ಸೊ ಈ ಸಿನಿಮಾದಲ್ಲಿ ಎಲ್ಲರೂ ಅವ್ರವ್ರ ಕ್ಯಾರೆಕ್ಟರ್ ಥರನೇ ಕಾಣಬೇಕು, ದೇ ಶುಡಂಟ್ ಲುಕ್ ಲೈಕ್ ವಾಟ್ ದೇ ಆರ್, ಅವ್ರ ಪ್ರೀವಿಯಸ್ ಸಿನಿಮಾಸ್ಗಳು ಯಾವ ರಿಫ್ಲೆಕ್ಷನ್ಸು ಬರಬಾರ್ದು. ಸೊ ಇದು ಒಂದು ಹೀರೋ ರೆಗ್ಯುಲರ್ ಹೀರೋ ಮಾಡುವ ಸಿನಿಮಾ ಅಲ್ಲ, ಯಾರೋ ಸಮಥಿಂಗ್ ಹೂಸ್ ರಿಯಲಿ ಟ್ಯಾಲೆಂಟೆಡ್ ಅವ್ರು ಮಾಡಬೇಕಾಗಿರೋ ಸಿನಿಮಾ ಅನ್ನೋದು ನಾನು ಫಸ್ಟು ಇದು ಮಾಡಿದೆ. ಮಿತ್ರ ಸರ್ ಹೇಳ್ದಂಗೆ ಕಲರ್ ಎಲ್ಲನೂ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿತ್ತು, ಬಟ್ ಅವ್ರ ಅಂದ ಇಲ್ಲ, ಐ ಮೀನ್ ಅವರು ಹೀ ಈಸ್ ನಾಟ್ ಬ್ಯೂಟಿಫುಲ್ ಅಂತ ಅವ್ರು ಹೇಳಿದ್ರು, ಬಟ್ ನೆವರ್ ನಾನು ಆ ಥರ ಅಂದ್ಕೊಂಡಿಲ್ಲ, ಬಿಕಾಸ್ ಬೈ ಹಾರ್ಟ್ ಈಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಸೊ ನಾವೇನು ಇಲ್ಲಿ ಅಂದ್ಕೊಳ್ತೀವಿ ಇಲ್ಲ ಮೈಂಡಲ್ಲಿ ಅಂದ್ಕೊಳ್ತೀವಿ, ಡೆಫಿನೆಟ್ಲಿ ಮುಖದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಈ ಸಿನಿಮಾ ಆದಮೇಲೆ ಮಿತ್ರ ಇಸ್ ವೆರಿ ಬ್ಯೂಟಿಫುಲ್ ಆರ್ ವೆರಿ ಹ್ಯಾಂಡ್ಸಮ್ ಅಂತ ಡೆಫಿನೆಟ್ಲಿ ಆಗಬೇಕು ಅನ್ನೋದು ನನ್ನ ಒಂದು ಥಾಟ್. ಎಸ್ ಸರ್, ತಾವು ಹಿರಿಯ ಕಲಾವಿದರು, ನಾನು ನೋಡಿದಾಗೆ ಸಾಮಾನ್ಯವಾಗಿ ಎಲ್ಲ ಸಿನಿಮಾಗಳನ್ನ ನೀವು ಒಪ್ಕೊಳ್ಳಲ್ಲ, ಅದರಲ್ಲೂ ಚೂಸಿ ಸ್ವಲ್ಪ ನಿಮ್ಗೆ ಇಷ್ಟ ಆದರೆ ಮಾತ್ರ ಒಪ್ಕೊಳ್ಳುವಂಥದ್ದು, ನಿಮಗೆ ಯಾಕೆ ಇಷ್ಟ ಆಯಿತು ಚಿತ್ರ ಒಪ್ಕೋಬೇಕು ಅಂತ ಯಾಕೆ ಅನ್ನಿಸ್ತು? ಕಥೆನೇ ಭಾಳ ಅದ್ಭುತವಾದ ಕತೆ, ಎರಡು ಮುಗ್ಧ ಮನಸ್ಸಿನ ಮದುವೆ, ಒಂದು ಘರ್ಷಣೆ ಇದೆ, ತವಕ ಇದೆ, ಆತಂಕ ಇದೆ, ಖುಷಿ ಇದೆ, ಸಂತೋಷ ಇದೆ, ಅದೆಲ್ಲದ ತೊಳಲಾಟ ಇದೆಯಲ್ಲ, ಅದು ಅದ್ಭುತವಾದ ಸ್ಕ್ರೀನ್ ಪ್ಲೇ. ಶೇಖರ್ ಸರ್ ಮನೆಗೆ ಬಂದು ಕತೆ ಹೇಳಿದ್ರು, ನಾನು ತುಂಬ ಐ ವಿಲ್ ಬಿ ದೇರ್ ಅಂತ ಹೇಳಿದೆ ಅಷ್ಟೇ. ನಾನು ನೋಡಿದ್ರೆ ನನಗೆ ಕೆಲಸ ತುಂಬ ಕಮ್ಮಿ ಇದೆ ಸಿನಿಮಾದಲ್ಲಿ, ಸಿನಿಮಾ ಪೂರ್ತಿ ಇರ್ತೀನಿ, ನನಗೆ ಕೆಲಸ ಕಮ್ಮಿ. ಆದರೆ ಆ ಕಳೆದಷ್ಟು ದಿವಸ ಶೂಟಿಂಗ್ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಒಂದು ತುಡಿತ ಇದೆ ಇಡೀ ಟೀಮ್ಗೆ, ಇಡೀ ಟೀಮಲ್ಲಿ ಆ ಒಂದು ಸ್ಪಿರಿಟನ್ನು ಹಾಕಿದ್ದಾರೆ. ಮುಂಚೆ ಸಿನಿಮಾ ಮಾಡೋಕ್ಕೆ ಮುಂಚೆ ಕತೆ ಹೇಳುವಾಗಲೇ ಎಲ್ಲರೂ ಕತೆ ಒಳಗಡೆ ಸೇರಿಸ್ಬಿಟ್ಟಿದ್ದಾರೆ. ಆಲಿಸುವ ಆಲಿಸುವ ಮೌನಗಳ ರಾಗ